ನಾನು ಈ ಸಾಯಿಬಾಬಾನ ಅವರ ಮಂತ್ರನ ಮತ್ತು ಅವರ ಸ್ಮರಣೆಯನ್ನು ಮಾಡ್ತಾ ಶ್ಲೋಕನ ಬರಿತಾ ಇದ್ದೆ. ಬರಿತಾ ಇರಬೇಕಾದ್ರೆ ಈ ದಿವ್ಯ ಆಲೂರವರು ಈ ಟಿ ವಿಯಲ್ಲಿ ನಿರೂಪಕಿ ಕೆಲಸ ಮಾಡ್ತಾರೆ, ದಿವ್ಯ ಆಲೂರು ಅಂತೇಳಿ ಆಂಕರು, ಅವರು ಒಂದು ವಿಡಿಯೋ ಬೈಟ್ನ ಶೇರ್ ಮಾಡಿದ್ರು. ಆವಾಗ ಈ ನರ್ಮದಾ ನದಿಯಲ್ಲಿ ಈ ಒಂದು ಲಿಂಗ ಸಿಕ್ಕಿದೆ, ಆ ಲಿಂಗಕ್ಕೆ ವರದರಾಜೇಶ್ವರ ಅಂತ ಹೆಸರಿಟ್ಟಿದ್ದಾರೆ. ಅದು ಯಾರಿಗೋ ಸಿಕ್ಕಿ ಶ್ರೀಮಾನ್ ನಾರಾಯಣ ರೆಡ್ಡಿಯವ್ರಿಗೆ ಕಳಿಸಿ ತಕ್ಷಣ ಅದು ಎಲ್ಲ ತ್ವರಿತಗತಿಯಲ್ಲೇ ಆಗೋಯಿತು. ಅದು ಕಂಡ ತಕ್ಷಣ ಅದು ನನಗೆ ಅದು ಆ ವಿಡಿಯೋ ನೋಡ್ತಾನೆ ನನಗೆ ಒಂದು ಈ ಪ್ರೇರಣೆ ಆಯಿತು, ಇದರ ಮೇಲೆ ಒಂದು ಶ್ಲೋಕ ಬರೆಯ. ಆವಾಗ ಈ ಶ್ಲೋಕನ ನಾನು ಬರೆದು ಸ್ವಾಮಿಗೆ ಅರ್ಪಣೆ ಮಾಡಿ ಅಷ್ಟೇ. ನೀನು ಇದನ್ನು ಒಂದು ಚಿಕ್ಕ ಶ್ಲೋಕ ಇದೆ, ಅದನ್ನು ಚಾಂಟಿಂಗ್ ಮಾಡ್ಬೋದು, ಜಪ ಮಾಡೋಕ್ಕೆ, ಇನ್ನೊಂದು ಪೂಜೆ ಮಾಡೋಕ್ಕೆ, ಎಲ್ಲ ಸ್ವಾಮಿಗೆ ಅರ್ಪಣೆ, ಅವ್ರದ್ದೇ ಪ್ರೇರಣೆ. ಅಗ್ನಿಶಿಲಾಯ ವಿದ್ಮಹೇ ನರ್ಮದಾ ತ್ವರೆಯಿಂದ ನರ್ಮದಾ ತ್ವರೆಯಿಂದ ಉದ್ಭವಂ ಪರಮಶಿವಂ ಧೀಮಹಿ ತನ್ನೋ ಶ್ರೀ ವರದರಾಜೇಶ್ವರಂ ಶೀಘ್ರ ವರಪ್ರದಾಯಕಂ ಪ್ರಚೋದಯಾತ್. ಅಂದರೆ ನದಿಲಿ ಈ ಇವರು ಸಿಕ್ಕಿದಾರಲ್ಲ, ಅಲ್ಲಿ ಉದ್ಭವಿಸಿ ಇದು ಸಿಕ್ಕಿ ಶಿವಲಿ ಪರಮಶಿವ ಅಲ್ಲಿಂದ ಉದ್ಭವಿಸಿ ಇಲ್ಲಿ ಬಂದು ನೆಲೆಸಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ. Oh.